ಸ್ವತಂತ್ರ ಸೇನಾನಿ ತನ್ನ ಜೀವವನ್ನೇ ಸ್ವತಂತ್ರಕ್ಕಾಗಿ ಅರ್ಪಿಸಿದಂತ ಒಬ್ಬ ವ್ಯಕ್ತಿಯ ನಮಸ್ಕಾರ ಸ್ನೇಹಿತರೆ ಯಾರು ಸ್ವಲ್ಪ ಇಂಟರ್ವ್ಯೂ ಮಾಡಿಬಿಡಿ ಒಂದು ಎರಡು ಮೂರು ನಿಮಿಷ ಓಕೆ ನಮಸ್ಕಾರ ಸ್ನೇಹಿತರೆ ಇವತ್ತು ನಿಮಗೆಲ್ಲ ಗೊತ್ತಿದ್ದಂಗೆ ಅಲ್ಲಿ ಪುಂಡರು ನಮ್ಮ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ಅವರ ಪ್ರತಿಮೆಯನ್ನು ಡಿಸ್ಕ್ರೆಟ್ ಮಾಡಿದ್ದಾರೆ ಇದು ನಮ್ಮ ಕನ್ನಡಿಗರಿಗೆ ಮಾಡುವ ದೊಡ್ಡ ಅಪಮಾನ ಆಮೇಲೆ ಯಾರು ಇದು ಮಾಡಿರೋದು ಅನ್ನೋದು ಬಹಳ ಮುಖ್ಯ ಯಾರು ಭಾಗವತ ಧ್ವಜನ ತಗೊಂಡ್ಬಂದು ಅಲ್ಲೆಲ್ಲ ಪುಂಡಾಟಿಕೆ ಮಾಡಿ ನಮ್ಮ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣನ ಪುತ್ಥಳಿಯನ್ನು ಒಡೆದಾಕಿದ ಈ ಪುಂಡರಿಗೆ ಈ ನಮ್ಮ ನಾಡಿನ ಸಂಗೊಳ್ಳಿ ರಾಯಣ್ಣ ಮಕ್ಕಳು ಹಾಗೂ ವೀರಮಾತೆ ಚೆನ್ನಮ್ಮನ ಮಕ್ಕಳಾದ ನಾವು ಇವರಿಗೆ ತಕ್ಕ ಪಾಠ ಕಲಿಸಬೇಕಾಗಿದೆ ತಾವೆಲ್ಲ ಅರ್ಥ ಮಾಡ್ಕೋಬೇಕು ಈ ಒಂದು ಮೂರ್ನಾಲ್ಕು ವಾರಗಳಿಂದ ಇದು ನಡೀತಾ ಇದೆ ಶಿವಾಜಿ ಒಂದು ಅಪ್ರತಿಮ ಯೋಧ ಅದರಲ್ಲಿ ಯಾವ ಸಂದೇಹನೂ ಬೇಡ ಆದ್ರೆ ಶಿವಾಜಿನ ತಂದ್ಬಿಟ್ಟು ಇಲ್ಲಿರೋ ನಮ್ಮ ಕನ್ನಡಿಗರ ಆದರ್ಶ ಪುರುಷಗಳಾದ ಚೆನ್ನಮ್ಮ ತಾಯಿ ಹಾಗೂ ಸಂಗೊಳ್ಳಿ ರಾಯಣ್ಣ ವಿರುದ್ಧ ಹಾಗೂ ಪುಲಿಕೇಶಿ ಈಗ ಇಲ್ಲೆಲ್ಲ ನೋಡ್ತಾ ಇದ್ವಿ ಪುಲಿಕೇಶಿ ವಿರುದ್ಧನು ಶಿವಾಜಿ ಮಹಾರಾಜನ ಮುಂದೆ ಇಟ್ಕೊಂಡು ಅದರ ಹಿಂದೆ ಈ ಪುಂಡ್ರು ಏನು ಈ ಸಾಂಸ್ಕೃತಿಕ ದಾಳಿ ಕರ್ನಾಟಕದ ಮೇಲೆ ಮಾಡ್ತಾ ಇದ್ರಲ್ವಾ ಇದು ಯಾವ ಕನ್ನಡಿಗನೂ ಒಪ್ಪಲಾರ ಕನ್ನಡ ಭೂಮಿ ಕನ್ನಡ ನಾಡಿನ ಭಾಷೆ ಕನ್ನಡ ವೀರರ ಅಸ್ಮಿತೆ ಬಂದಾಗ ನಾವೆಲ್ಲ ಒಂದು ಆದ್ರೆ ಇಲ್ಲಿರೋ ಆಡಳಿತ ಪಕ್ಷ ಅವರವರ ರಾಜಕೀಯ ತೆವಳುಗಾಗಿ ಅವರ ರಾಜಕೀಯ ತೀಟೆಗಾಗಿ ಈ ತರ ಒಂದು ಭಾಷೆ ನಮ್ಮ ಮಾತೃಭಾಷೆ ಮತ್ತು ಮರಾಠಿಗರ ವಿರುದ್ಧ ಈ ಒಂದು ದೊಡ್ಡ ಬೆಂಕಿಯನ್ನು ಹಚ್ತಾ ಇದ್ದಾರೆ ಬರೀ ಓಟೆ ನಿಮ್ಗೆ ಮುಖ್ಯ ಆದ್ರೆ ಇನ್ನ 224 ಕಾನ್ಸ್ಟಿಟ್ಯೂನ್ಸೀಸ್ ಏನ್ ಈ ಕಡೆ ಇದೆ ಒಂದೋ ಎರಡೋ ಆ ಕಡೆ ಇರ್ಬೋದು ಅಷ್ಟೇ ಈ ಕಡೆ ಎಲ್ಲ ನಿಮ್ಮನ್ನ ಏನ್ ಮಾಡ್ಬೇಕು ನಾವು ಈ ಶಶಿಕಲೆ ಜೊಲ್ಲೆ ಅನ್ನೋ ಈ ತರ ಮಂತ್ರಿಗಳು ಈ ತರ MLAಗಳು ಈ ತರ MPಗಳು ಇರೋವರೆಗೂ ಅವ್ರಿಗಲ್ಲಿ ಓಟ್ ಬೇಕು ಅಂತ ಹೇಳ್ಬಿಟ್ಟು ಕನ್ನಡ ತಾಯಿಯ ಕೊಲೆ ಮಾಡೋರ್ನ ನಾವು ವಿ ಕೆನಾಟ್ ಟಾಲರೇಟ್ ದೀಸ್ ಪೀಪಲ್ ಹಾಗಾಗಿ ಚೆನ್ನಮ್ಮ ತಾಯಿಯ ಮಕ್ಕಳು ಸಂಗೊಳ್ಳಿ ರಾಯಣ್ಣನ ಮಕ್ಕಳು ಇವ್ರನ್ನೆಲ್ಲ ತಕ್ಕ ಪಾಠ ಕಲಿಸ್ಬೇಕು ನಾವು ಸುಮ್ಮನೆ ಕೂತ್ರೆ ಆಗಲ್ಲ ಇವ್ರು ಇದೇ ಮಾಡ್ಕೊಂತ ಹೋಗ್ತಾರೆ ಪೀರನ್ವಾಡಿಯಲ್ಲಿ ಏನ್ ಮಾಡಿದ್ರು ಅಲ್ಲರಿ ಪೀರನ್ವಾಡಿ ಅನ್ನೋ ಒಂದು ಊರಲ್ಲಿ ಬೆಲ್ಗಾಮಲ್ಲಿ ವೀರ ಸಂಗೊಳ್ಳಿ ರಾಯಣ್ಣನ ಪುತ್ಥಳಿ ಹಾಕ್ಬೇಕಂದ್ರೆ ಯಾರೇ ಪರ್ಮಿಷನ್ ಬೇಕು ನಮ್ಗೆ ಯಾರ ಪರ್ಮಿಷನ್ ಬೇಕು ಚೆನ್ನಮ್ಮ ತಾಯಿ ಚೆನ್ನಮ್ಮನ ನಾಡಿನಲ್ಲಿ ಚೆನ್ನಮ್ಮನ ವೀರ ಪುತ್ರರಾದ ಸಂಗೊಳ್ಳಿ ರಾಯಣ್ಣನ ಪುತ್ಥಳಿ ಹಾಕೋಕೆ ಯಾರ ಪರ್ಮಿಷನ್ ಬೇಕ್ರಿ ಮರಾಠಿಗಳ ಪರ್ಮಿಷನ್ ಬೇಕಾ ಇಂತ ಲಜ್ಜೆಗೆಟ್ಟ ಸರ್ಕಾರ ಇರೋದ್ರಿಂದನೇ ಈ ತರ ಆಗ್ತಾರ ಅವಾಗ್ಲೂ ನಮ್ಮವರೆಲ್ಲ ಹೋಗ್ಬಿಟ್ಟು ಅಲ್ಲಿ ಸಂಗೊಳ್ಳಿ ರಾಯಣ್ಣ ಪುತ್ಥಳಿಯನ್ನು ಹಾಕಿದ್ದಾರೆ ಇವಾಗ ನಾವು ಈ ದಾಳಿ ಸಾಂಸ್ಕೃತಿಕ ದಾಳಿ ಭಾಷೆಯ ದಾಳಿ ಏನು ನಮ್ಮ ಕನ್ನಡಿಗರ ಮೇಲೆ ನಡೀತಾ ಇದೆ ಯಾರ್ಯಾರು ಡೋಂಗಿ ಪಕ್ಷಗಳಿದಾವಲ್ವಾ ಕನ್ನಡತನ ತೋರಿಸುವ ಪಕ್ಷಗಳು ಹಿಂದಿ ಹೇರಿಕೆ ನಮ್ಮ ಮೇಲೆ ಮಾಡೋ ಪಕ್ಷಗಳು ಶಿವಾಜಿ ಮಹಾರಾಜ್ ನಮ್ಮ ಮೇಲೆ ಹೇರಿಕೆ ಮಾಡೋ ಪಕ್ಷಗಳು ಇವ್ರ ವಿರುದ್ಧ ನಾವು ಹೇಳ್ಬೇಕಾಗಿದೆ ನಾವ್ ಹೇಳದೆ ಹಿಂಗೆ ಅವ್ರು ಕೊಟ್ಟಿರೋದೆಲ್ಲ ತಗೊಂತಾ ಇದ್ರೆ ಒಂದ್ ದಿವಸ ಬಂದ್ಬಿಟ್ಟು ನಮ್ಗೆ ತಕ್ಕ ಶಾಸ್ತಿ ಮಾಡ್ತಾರೆ ಸೊ ನಾನು ಹೇಳೋದೇನಂದ್ರೆ ಎಲ್ಲಾ ಕನ್ನಡ ಭಾಷಿಗರು ಈ ಇದು ಇದನ್ನ ಒಂದು ಎಕ್ಸಾಂಪಲ್ ಆಗಿ ತಗೊಳ್ಳೋಣ ಸಂಗೊಳ್ಳಿ ರಾಯಣ್ಣನ ಹುಟ್ಟಿದ ದಿನವೇ ದೇಶಕ್ಕೆ ಸ್ವಾತಂತ್ರ್ಯ ಅವರು ಹುತಾತ್ಮರಾದ ದಿನವೇ ದೇಶಕ್ಕೆ ಗಣತಂತ್ರ ಅಂತ ಮಹಾನ್ ವ್ಯಕ್ತಿ ಪುತ್ಲಿಗೆ ಇವರು ಈ ತರ ಅವಮಾನ ಮಾಡ್ತಾರಂದ್ರೆ ನಾವೇನು ಬಲೆನ ತೊಡ್ಕೊಂಡಿದ್ದೀವಿ ಈಗ ಅಲ್ಲಿ ಬೆಲ್ಗಾಮ್ ಅಧಿವೇಶನ ನಡೀತಾ ಇದೆ ಆ ಅಧಿವೇಶನ ನಡೆಯುವಾಗಲೇನೆ ನಾವೆಲ್ಲ ಕನ್ನಡಿಗರು ಬೆಲ್ಗಾಮಲ್ಲಿ ಇದೇನು ಅನ್ಯಾಯ ನಡೆದಿದೆ ಯಾವ್ಯಾವ ಪುಂಡರು ಹೊರಗ್ ಬರ್ತಾರೋ ಅವ್ರಿಗೆಲ್ಲ ತಕ್ಕ ಶಾಸ್ತಿ ಮಾಡಬೇಕು ಇನ್ನು ಮುಂದೆ ಬೆಲ್ಗಾಮ್ ನಮ್ಮ ನಾಡು ಬೆಲ್ಗಾಮ್ ನಮ್ಮ ಕರ್ನಾಟಕದ ಅಸ್ಮಿತೆ
ಅಲ್ಲಿ ಯಾವ ಬೇರೆ ಭಾಷಿಕರು ಅವ್ರ ಮೇಲೆ ನಮ್ಗೆ ಏನ್ ದ್ವೇಷ ಇಲ್ಲ, ಆದ್ರೆ ನಮ್ಮ ಕನ್ನಡ ಭಾಷಿಕರನ್ನ ನಮ್ಮ ಕನ್ನಡ ಹೀರೋಗಳನ್ನ ಹೀರೋಯಿನ್ಗಳನ್ನ ಯಾರು, ತಾಯಿ ನಮ್ಮ ಚೆನ್ನಮ್ಮ ಯಾರು, ಬ್ರಿಟಿಷರ ವಿರುದ್ಧ ನಮಗಾಗಿ ಓಡಾಡಿರೋರು, ಸಂಗೊಳ್ಳಿ ರಾಯಣ್ಣ ಯಾರು, ಆ ತಾಯಿಯ ವೀರ ಪುತ್ರ, ಆ ತಾಯಿಗಾಗಿ ಕನ್ನಡ ನಾಡಿಗಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿ ತನ್ನ ಪ್ರಾಣವನ್ನೇ ಮುಡುಪಿಟ್ಟ ಮಹಾನ್ ತ್ಯಾಗಿ. ಅಂತ ತ್ಯಾಗಿಯನ್ನ ಇವತ್ತು ಶಿವಾಜಿ ಮಹಾರಾಜ್ ತಂದ್ಬಿಟ್ಟು ಒಬ್ರಿಗೊಬ್ರು ನೀವು ಜಗಳ ಹಾಸ್ತಿರಲ್ವಾ, ನೀವೆಂತ ಕೋಮ ಅಂದ್ರು. ಇವಾಗ ರಾಮ್ ಮಂದಿರ ಆಯ್ತು, ಈಗ ಭಾಷೆ ನೀವೆಂತ ಅವ್ರು ಇರ್ಬೇಕು, ನಿಮ್ಗೆ ಬೆಂಕಿ ಹಚ್ಚೋದೇ ಒಂದು ಚಟ ಆಗ್ಬಿಟ್ಟಿದೆ, ಒಂದ್ ಚಾಲಿ ಆಗ್ಬಿಟ್ಟಿದೆ. ಈ ಬೆಂಕಿ ಹಚ್ಚೋರ್ನ ನಾವೆಲ್ಲ ಐಡೆಂಟಿಫೈ ಮಾಡಬೇಕು, ಈ ಬೆಂಕಿ ಹಚ್ಚೋ ಜನಕ್ಕೆ ಆ ಪಕ್ಷಕ್ಕೆ ತಕ್ಕ ಶಾಸ್ತಿ ಕಟ್ಟು ಕಲಿಸ್ಬೇಕು. 2023 ಇವ್ರಿಗೆ ಕರ್ನಾಟಕದ ರಾಜ್ಯದಲ್ಲಿ ಈ ಬಿಜೆಪಿ ಪಕ್ಷದ ಅಸ್ಮಿತೆ ಇಲ್ದಂಗೆ ಓಡಿಸೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ.